ಎಸ್ಸಿನ ಮುಂದಿನ ಸುದ್ದಿ ಮತ್ತೊಂದು. ಕೆಲ ದಿನಗಳ ಹಿಂದಷ್ಟೇ ಮುಂಬೈ ಪೊಲೀಸರಿಗೆ ಒಂದು ಕರೆ ಬಂದಿತ್ತು. ಈ ಹಿಂದೆ ಏನು ಮುಂಬೈ ದಾಳಿ ಆಗಿತ್ತು, ಆ ರೀತಿ ಮುಂಬೈ ದಾಳಿ ರೀತಿ ಮತ್ತೆ ನಾವು ದಾಳಿಯನ್ನು ಮಾಡ್ತೀವಿ ಭಾರತದಲ್ಲಿ ಅನ್ನೋದು ಆ ಒಂದು ಕರೆಯ ಸಾರಾಂಶ ಆಗಿತ್ತು. ಸೊ ಪೊಲೀಸರು ತಲೆ ಕೆಟ್ಕೊಂಡಿರಲ್ಲ, ಯಾವುದೋ ಒಂದು ಫೇಕ್ ಕರೆ ಅಂದ್ಕೊಂಡಿದ್ರು. ಮತ್ತೆ ಅಂಥದ್ದೇ ಒಂದು ಬೆದರಿಕೆ ಕರೆ ಮತ್ತೆ ಬಂದಿದೆ ಮುಂಬೈ ಪೊಲೀಸರಿಗೆ. ಅದು ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ನಾವು ದಾಳಿ ಮಾಡ್ತೀವಿ ಅಂತ ಕರೆ ಮಾಡಿದ ವ್ಯಕ್ತಿ ತಿಳಿಸಿದ್ದಾನೆ ಅನ್ನೋದು ಗೊತ್ತಾಗಿದೆ. ಮುಂಬೈ ಪೊಲೀಸರಿಗೆ ಈ ಕರೆ ಬಂದಿದೆ. ಕರೆಯಲ್ಲಿ ಇಬ್ಬರು ಮಹಾನ್ ನಾಯಕರೇ ನಮ್ಮ ಟಾರ್ಗೆಟ್, ಮುಂಬೈ ದಾಳಿಯಂತೆ ಮತ್ತೊಮ್ಮೆ ಅಟ್ಯಾಕ್ ಮಾಡುವುದಾಗಿ ಆತ ಬೆದರಿಸಿದ್ದಾನೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಈ ಸಂಬಂಧ ಪೊಲೀಸರು ಅಪಹರಿತ ವ್ಯಕ್ತಿಯ ವಿರುದ್ಧ IPC ಸೆಕ್ಷನ್ 509(2) ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಈ ಹಿಂದೆ ನೀವು ಸುದ್ದಿ ಗಮನಿಸಿದ್ರಿ, ಇತ್ತೀಚೆಗಷ್ಟೇ ಸೀಮಾ ಹೈದರ್ ಮಹಿಳೆ, ಪಾಕಿಸ್ತಾನದ ಮಹಿಳೆ, ಆನ್ಲೈನ್ ಗೇಮ್ ಮೂಲಕ ಪರಿಚಯವಾದ ಗೆಳೆಯನ ಜೊತೆಯನ್ನು ಭಾರತಕ್ಕೆ ಬಂದಿದ್ದಾಳೆ ತನ್ನ 4 ಮಕ್ಕಳ ಜೊತೆ. ಸೊ ಹಾಗಾಗಿ ಅದು ಮತ್ತು ಈ ಕೇಸ್ಗೆ ಸ್ವಲ್ಪ ತಾಳೆ ಆಗ್ತಾ ಇದೆ. ಹೀಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೀಮಾಳನ್ನು ಆಕೆ ತಾಯ್ನಾಡು ಪಾಕಿಸ್ತಾನಕ್ಕೆ ವಾಪಸ್ ಕಳಿಸದೇ ಇದ್ದರೆ ಮುಂಬೈನಲ್ಲಾದ ದಾಳಿಯಂತೆ ಮತ್ತೊಂದು ಭಯೋತ್ಪಾದನಾ ದಾಳಿಯನ್ನು ಎದುರಿಸಲು ಸಜ್ಜಾಗಿ ಅಂತ ಕೂಡ ಪೊಲೀಸರಿಗೆ ಆ ಅಪರಿಚಿತ ವ್ಯಕ್ತಿ ಕರೆಯಲ್ಲಿ ಬೆದರಿಕೆ ಹಾಕಿದ್ದಾನೆ. ಸೊ ಇದು ಉಸಿ ಬಾಂಬ ಅನ್ನೋದು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ನೋಡಿ, ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ಟಾರ್ಗೆಟ್ ಮಾಡ್ತೀವಿ, ಇಬ್ಬರು ಮಹಾನ್ ನಾಯಕರನ್ನು. ಸೊ ಈಗಲೇ ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಸೀಮಾ ಹೈದರ್ ಮಹಿಳೆಯನ್ನು ವಾಪಸ್ ತಾಯ್ನಾಡಿಗೆ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಈ ಕಿರಾತಕರು ಫೋನ್ ಮಾಡಿದಾರಂತೆ. ಸೊ ಇದೊಂದು ಉಸಿ ಬಾಂಬ್ ಅಂತ ಗೊತ್ತಾಗ್ತಾ ಇದೆ. ನೋಡೋಣ, ತನಿಖೆ ಆಗ್ತಾ ಇದೆ, ಯಾರು ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ ಮಾಹಿತಿ.